ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ಸೌಜನ್ಯ ಹರ್ಷ ಪುತ್ರಿಗೆ ಕೃಷ್ಣನ ಮೇಲೆ ಅತಿಯಾದ ಭಕ್ತಿ ತಂದೆಗೆ ಮಗಳ ಮೇಲೆ ಅತಿಯಾದ ಪ್ರೀತಿ ಮಗಳು ಏನೇ ಕೇಳಿದರೂ ಕೊಡಿಸೋ ತಂದೆ ಮಾಡಿದ್ದು ಯಾರು ಊಹಿಸಲಾಗದ ಕೆಲಸ ತಂದೆಯ ಪ್ರೀತಿ ನೋಡಿ ಕುಟುಂಬಸ್ಥರೇ ಶಾಕ್ ಹಾಗಿದ್ರೆ ಏನಿದು ಸ್ಟೋರಿ ಮಗಳಿಗೋಸ್ಕರ ತಂದೆ ಮಾಡಿದ ಆ ವಿಭಿನ್ನ ಕಾರ್ಯ ಆದರೂ ಏನು ದೇವರ ಮೇಲೆ ಕೆಲವರಿಗೆ ಭಕ್ತಿ ಇರುತ್ತೆ ಇನ್ನು ಕೆಲವರು ದೇವರೇ ಎಲ್ಲ ದೇವರನ್ನ ಬಿಟ್ಟು ನಾನಿಲ್ಲ ಅಂತ ದೇವರ ಮೇಲೆ ವಿಪರೀತವಾಗಿ ಅವಲಂಬಿತರಾಗಿರ್ತಾರೆ ಇನ್ನು ಕೆಲವರು ದೇವರ ಬಗ್ಗೆ ಮೋಹವನ್ನ ಹೊಂದಿರ್ತಾರೆ ಎಲ್ಲರೂ ಮದುವೆಯಾಗ್ತಾರೆ ಆ ಮದುವೆಯಲ್ಲಿ ವಧುವರ ಇಬ್ರು ಕೂಡ ಇರ್ತಾರೆ ಆದ್ರೆ ಈ ಸ್ಟೋರಿಯಲ್ಲಿರೋ ವರನ ಬಗ್ಗೆ ಕೇಳಿದ್ರೆ ನೀವೆಲ್ಲ ಅಚ್ಚರಿ ಪಡದೆ ಇರಲಾರಿರಿ ಯಾಕಂದ್ರೆ ಇಲ್ಲಿ ಇಪ್ಪತ್ಮೂರು ವರ್ಷದ ಶಿವಾನಿ ಎಂಬ ಯುವತಿ ಕನ್ನಯ್ಯ ಅಂದ್ರೆ ಶ್ರೀಕೃಷ್ಣನನ್ನ ಮದುವೆಯಾಗಿದ್ದಾರೆ ಹೌದು ಈ ವಿಶಿಷ್ಟ ಮದುವೆಗೆ ಸಾಕ್ಷಿಯಾಗಿರೋದು ಮಧ್ಯಪ್ರದೇಶದ ಗ್ವಾಲಿಯರ್ ಇಲ್ಲಿ ತಂದೆ ತನ್ನ ಪುತ್ರಿಯ ಸಂತೋಷಕ್ಕಾಗಿ ಶ್ರೀಕೃಷ್ಣನ ಜೊತೆಗೆ ಮದುವೆ ಮಾಡಿಸಿದ್ದಾರೆ ಶಿವಾನಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಶ್ರೀಕೃಷ್ಣನ ಪರಮ ಭಕ್ತಿಯಾಗಿತ್ತು ಆಗಿನಿಂದಲೂ ಕೃಷ್ಣನ ಮೇಲೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ಲು ಹೀಗಾಗಿ ತನ್ನ ತಂದೆ ಬಳಿ ಕೂಡ ತಾನು ಶ್ರೀಕೃಷ್ಣನನ್ನೇ ವಿವಾಹ ಆಗೋದು ಅಂತ ಹೇಳಿರ್ತಾಳೆ ಇದಕ್ಕೆ ತಂದೆ ಕೂಡ ಸಮ್ಮತಿ ನೀಡ್ತಾರೆ ಅದರಂತೆಯೇ ಶಿವಾನಿ ತಂದೆ ಮಗಳ ಮದುವೆಗೆ ಸಕಲ ತಯಾರಿಯನ್ನ ಮಾಡಿಕೊಳ್ತಾರೆ ಎಲ್ಲ ಸಂಬಂಧಿಕರಿಗೂ ಕರೆ ಮಾಡಿದ ತಂದೆ ತನ್ನ ಮಗಳ ಮದುವೆಗೆ ಆಹ್ವಾನವನ್ನ ನೀಡ್ತಾರೆ ಎಲ್ಲರ ಮದುವೆಗಿಂತ ಮುಂಚೆ ನಡೆಯೋ ಅರಿಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಡ್ಯಾನ್ಸ್ ಹಾಡು ಹೀಗೆ ಎಲ್ಲಾ ಕಾರ್ಯಗಳನ್ನ ಇಲ್ಲಿ ಶಿವಾನಿ ಮದುವೆಗೂ ಮುನ್ನ ಮಾಡಲಾಗಿತ್ತು ಇವೆಲ್ಲ ಶಾಸ್ತ್ರಗಳ ಬಳಿಕ ಗ್ವಾಲಿಯರ್ನ ಕ್ಯಾನ್ಸರ್ ಹಿಲ್ನಲ್ಲಿರುವ ಶಿವನ ದೇವಸ್ಥಾನದಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲೇ ಹಿಂದೂ ಸಂಪ್ರದಾಯದಂತೆ ಶಿವಾನಿ ಗೋಪಾಲನನ್ನ ಕೈ ಹಿಡಿದಿದ್ದಾಳೆ ಈ ಮದುವೆ ವೇಳೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಕೂಡ ಈಕೆಯ ತಂದೆ ಮಾಡಿದ್ರು ಇನ್ನು ಈ ಮದುವೆ ವೇಳೆ ವರ ಕೃಷ್ಣನ ಮೂರ್ತಿಗೂ ಕೂಡ ವರನಿಗೆ ಅಲಂಕಾರ ಮಾಡುವಂತೆ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಇನ್ನು ಏಪ್ರಿಲ್ ಹದಿನೈದರಿಂದ ಶಿವಾನಿ ಮದುವೆಯ ಕಾರ್ಯಗಳು ಆರಂಭ ಆಗಿದ್ದು ಏಪ್ರಿಲ್ ಹದಿನೇಳರಂದು ಮದುವೆ ಮೆರವಣಿಗೆಯನ್ನ ಅದ್ಧೂರಿಯಾಗಿ ಮಾಡಲಾಗಿತ್ತು ಈ ಮೆರವಣಿಗೆಯಲ್ಲಿ ಸಂತರು ಋಷಿಮುನಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು ಇನ್ನು ಶಿವಾನಿ ತಂದೆಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದು ಅದರಲ್ಲಿ ಶಿವಾನಿ ಮೂರನೆಯೊಳಾಗಿದ್ದು ಬಿಕಾಂ ಪದವಿಯನ್ನ ಮಾಡಿದ್ದಾಳೆ ಅದೇನೇ ಇರಲಿ ಇಷ್ಟೆಲ್ಲ ಓದಿದ್ರೂ ಕೂಡ ಶಿವಾನಿ ಆಧುನಿಕ ಮೀರಾಬಾಯಿಯಾಗಿ ಕೃಷ್ಣನಿಗೆ ತನ್ನನ್ನ ತಾನು ಸಮರ್ಪಿಸಿಕೊಂಡಿದ್ದಾಳೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ